ವೀಕ್ಷಕರೇ, ಈ ಭೂಮಿ ಮೇಲೆ ಇರುವ ಮನುಕುಲವನ್ನು ರಕ್ಷಿಸಿ ಉದ್ಧಾರ ಮಾಡಲೆಂದು ಆ ದೇವರು ಭೂಮಿ ಮೇಲೆ ನಾನಾ ರೂಪದಲ್ಲಿ ನೆಲೆಸಿರ್ತಾನೆ. ಅದರಂತೆ ಪ್ರತಿ ಗ್ರಾಮದಲ್ಲೂ ಒಂದೊಂದು ಗ್ರಾಮದೇವತೆ ಇದ್ದು ದುಷ್ಟ ಶಕ್ತಿಗಳಿಂದ ಮನುಕುಲವನ್ನ ರಕ್ಷಿಸುತ್ತಿದ್ದಾರೆ. ಗ್ರಾಮ ದೇವತೆ ಅಂದ್ರೆ ಪರಮಾತ್ಮನಿಂದ ಭೂಮಿ ಮೇಲೆ ಸೃಷ್ಟಿಸಲ್ಪಟ್ಟ ಮೊದಲ ಶಕ್ತಿ ಎಂದು ಹೇಳಲಾಗುತ್ತೆ. ಸಾಮಾನ್ಯವಾಗಿ ಗ್ರಾಮ ದೇವತೆಗಳು ನೈಸರ್ಗಿಕ ಪ್ರಪಂಚದಿಂದಲೇ ಹುಟ್ಟಿಕೊಂಡಿರ್ತಾರೆ ಹಾಗೂ ಪ್ರತಿ ಗ್ರಾಮದ ನೆಲದಲ್ಲಿ ವಾಸಿಸುವ ಪ್ರತಿಯೊಬ್ಬ ಮನುಷ್ಯನೂ ಅಂತರ್ಗತವಾಗಿ ಸಂಬಂಧ ಹೊಂದಿರ್ತಾನೆ. ಅಂತಹ ಮನುಷ್ಯ ಹಾಗೂ ದೈವದ ನಡುವಿನ ಆಂತರಿಕ ಸಂಬಂಧ ಕಲ್ಪಿಸುವ ದೇವಾಲಯ ನಮ್ಮ ರಾಜಧಾನಿಯಲ್ಲೇ ಇದೆ. ಅಂದರೆ ನೀವು ನಂಬ್ತೀರಾ? ಹೌದು, ಭಕ್ತರ ಪ್ರಾರ್ಥನೆಗೆ ಸ್ಪಂದಿಸುತ್ತಾ, ನಂಬಿ ಬರುವ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾ ನಗರದ ಹೃದಯ ಭಾಗದಲ್ಲೇ ನೆಲೆಸಿ ಬೆಂಗಳೂರನ್ನು ಕಾಯುತ್ತಿದ್ದಾಳೆ ತಾಯಿ ಅಣ್ಣಮ್ಮ ದೇವಿ. ಯಾರೇ ಅಕ್ಕ ಬೆಂಗಳೂರು ಕಾಯೋಳು, ಅಮ್ಮನಿಗೆ ಅಮ್ಮ ಅಣ್ಣಮ್ಮ, ಯಾರೋ ತಮ್ಮ ಕರ್ಗ ಮೆಚ್ಚೋಳು, ಮಲ್ಲಿಗೆಯ ಮುಡಿಯೋ ಅಣ್ಣಮ್ಮ, ಬರುತ್ತೀನೆಂದರೆ ಇಲ್ಲಿಗೆ ಬರೋ ತನಕ ಮೌನಿ, ಕೊಡುತ್ತೀನೆಂದರೆ ಹರಕೆ ಕೊಡೋ ತನಕ ಕೋಪಿ, ಆಡಿದ ಮಾತನ್ ಮೀರ್ದಿರೋ ಭಕ್ತರ ಇವಳಿಗೆ ಇಷ್ಟ. ಸಾಮಾನ್ಯವಾಗಿ ಗ್ರಾಮ ದೇವತೆ ಅಂದರೆ ಆ ಗ್ರಾಮದ ರಕ್ಷಕರಾಗಿ ನೆಲೆ ನಿಂತು ಪ್ರಕೃತಿಯಿಂದ ಉಂಟಾಗುವ ವಿಕೋಪದಿಂದ, ಡಕಾಯಿತರಿಂದ ಹಾಗೂ ಪ್ಲೇಗ್ನಂತಹ ಸಾಂಕ್ರಾಮಿಕ ರೋಗಗಳಿಂದ ರಕ್ಷಿಸುತ್ತಿರುತ್ತಾರೆ. ಅಂತಹ ಶಕ್ತಿ ಸ್ವರೂಪಿಣಿಯ ನೆಲೆಯನ್ನು ಅರಸಿ ಲಕ್ಷ್ಮಮ್ಮ ಎಂಬುವರು ಆಗಮಿಸಿದರು. ಲಕ್ಷ್ಮಮ್ಮ ಮೂಲತಃ ಬೆಂಗಳೂರಿನ ಕಮಲಾನಗರದ ನಿವಾಸಿ. ಒಮ್ಮೆ ಇವರ ಬೊಮ್ಮಗಳ ಮೈ ಮೇಲೆ ಅಮ್ಮ ಬಂದಿರುತ್ತೆ. ಆಗ ಲಕ್ಷ್ಮಮ್ಮನವರು ಅವರ ಮೊಮ್ಮಗಳನ್ನು ಈ ದೇವಿಯ ಬಳಿ ಕರೆದುಕೊಂಡು ಬಂದು ತೀರ್ಥ ಪ್ರೋಕ್ಷಣೆ ಮಾಡಿಸಿ ಮೊಸರನ್ನವನ್ನು ನೈವೇದ್ಯ ಮಾಡಿ ಪೂಜೆ ಮಾಡಿಸಿಕೊಂಡು ಹೋಗ್ತಾರೆ. ಹೀಗೆ ಮಾಡಿದ ಕೆಲವೇ ದಿನಗಳಲ್ಲಿ ಅಚ್ಚರಿ ಎಂಬಂತೆ ಇವರ ಮೊಮ್ಮಗಳ ಮೈ ಮೇಲಿದ್ದ ಅಮ್ಮ ಪೂರ್ತಿಯಾಗಿ ವಾಸಿಯಾಗುತ್ತೆ. ಅಂದಿನಿಂದ ಲಕ್ಷ್ಮಮ್ಮನವರು ತಮ್ಮ ಕುಟುಂಬದವರೊಂದಿಗೆ ಆಗಾಗ ಈ ದೇವಾಲಯಕ್ಕೆ ಬಂದು ಪೂಜೆ ಮಾಡಿಸಿಕೊಂಡು ಹೋಗ್ತಿರ್ತಾರೆ. ಇಲ್ಲಿ ನಮ್ಮ ಮಕ್ಕಳಿಗೆಲ್ಲ ಇದುವರೆಗೂ ಯಾವತ್ತು ಇವತ್ತು 54 ವರ್ಷದಿಂದ ಆ ತಾಯಿ ಏನಿಲ್ಲ ಆಸೆ ಪಟ್ಟು ಇವತ್ತು ನಮ್ಮ ಮೊಮ್ಮಗಳ ಮೇಲೆ ಅಮ್ಮ ಆಗಿತ್ತು. ಅದರಿಂದ ನಾವು ಬಂದು ಎಲ್ಲ 5 ಕಂಪ್ಲೀಟ್ ಎಲ್ಲ ಉದುರೋಯಿತು. ಅಮ್ಮ ದರ್ಶನ ಕೊಟ್ಟಿದ್ದಾಳೆ ನಮಗೆ ಕನಸಲ್ಲಿ ಬಂದು. ಅದರಿಂದ ನಮಗೆ ಅಮ್ಮನ್ನ ಇಲ್ಲಿ ಕರ್ಕೊಂಡು ಬಂದು ಅವಳಿಗೆ ಮೊಸರನ್ನ ತಳಿಗೆ ಎಲ್ಲ ಮಾಡಿ ಅವಳಿಗೆ ಏನು ಕೊಡಬೇಕು ಸಲ್ಸೋಕ್ಕೆ ನಾವು ಸಲ್ಸಿ ಅಮ್ಮನ್ನ ಬೇಡ್ಕೊಂಡು ಅಮ್ಮನಾಗ ಮಾಡಿಕೊಂಡು ನಾವು ಹೋಗ್ತಾ ಇದ್ದೀವಿ. ಈಗ ಇವರು ಶಾರದಾ ಅಡಿಗ, ಬೆಂಗಳೂರಿನ ಚಂದ್ರಾಲಯಟ್ನ ನಿವಾಸಿ. 1 ಹಿಂದೆ ಇವರು ಗರ್ಭವತಿಯಾಗಿದ್ದಾಗ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದರೆ ಭ್ರೂಣವು ಗರ್ಭಕೋಶದಿಂದ ಹೊರಗೆ ಬೆಳೆದು ಬಿಟ್ಟಿರುತ್ತೆ. ಇದನ್ನೇ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತಾರೆ. ಈ ಒಂದು ಸಮಸ್ಯೆಯಿಂದ ಇವರಿಗೆ ಅಭಾಷನಾಗ್ಬಿಡುತ್ತೆ. ಆಗ ತಾಯಿ ಅಣ್ಣಮ್ಮನ ಬಳಿ ಬಂದು ಬೇಡಿಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಇಲ್ಲಿಗೆ ಬಂದು ಹೋದ ಕೆಲವೇ ದಿನಗಳಲ್ಲಿ ತಾಯಿ ಅಣ್ಣಮ್ಮನ ದಯೆಯಿಂದ ಮತ್ತೆ ಇವರು ಗರ್ಭವತಿಯೂ ಆಗ್ತಾರೆ. ಈಗ ಇವರು ಆತ್ರೇಯ ಎಂಬ ಹೆಸರಿನ ಮುದ್ದಾದ ಆರೋಗ್ಯವಂತ ಮಗುವಿಗೆ ಜನ್ಮ ನೀಡಿದ್ದಾರೆ. ನಮಸ್ತೆ, ನನ್ನ ಹೆಸರು ಶಾರದಾ ಅಡಿಗ ಅಂತ. ನಾ ಇಲ್ಲೇ ಚಂದ್ರಾಲಯ ಬೆಂಗಳೂರಿಂದ ಬರ್ತಾ ಇರೋದು. ಇಲ್ಲಿಗೆ ನಾನು ಆಲ್ಮೋಸ್ಟ್ 30 ವರ್ಷದಿಂದ ಬರ್ತಾ ಇದ್ದೀವಿ. ನನ್ನ ತಾಯಿ ನಾನು ಹುಟ್ಟಬೇಕಾದಾಗ ಹರಿಸ್ಕೊಂಡಿದ್ರಂತೆ ನನ್ನ ಒಂದು ಒಳ್ಳೆ ಆರೋಗ್ಯವಾಗಿ ಮಗು ಹುಟ್ಟಲಿ ಅಂತ. ಹಂಗಾಗಿ ನಾನು ಹುಟ್ಟಿದೆ. ಕಡೆಗೆ ನಂದಾದಮೇಲೆ ಇವಾಗ ನನ್ನ ಮಗ, ಈಗ 1 ಈಗ 3 1 ಕೆಳಗೆ ನನಗೊಂದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಬೇರೆ ಆಗಿತ್ತು. ಇಲ್ಲಿ ದೇವ್ರ ಹತ್ರ ಬಂದು ಇಲ್ಲ ಸ್ವಲ್ಪ ಒಂದೊಳ್ಳೆ ಆರೋಗ್ಯವಾದ ಮಗು ಒಂದು ಕೊಡು ಅಂತ ಕೇಳ್ಕೊಂಡಿದ್ದಕ್ಕೆ 3 ಕೆಳಗೆ ನನ್ನ ಮಗ ಹುಟ್ಟಿದ, ಆತ್ರೇಯ. ಸೊ ಹಾಗಾಗಿ ಒಂದು ಮೊದಲನೇ ಭೇಟಿ ದೇವಸ್ಥಾನ ಕರ್ಕೊಂಬಂದಿರೋದು. ತಾಯಿ ಆಶೀರ್ವಾದ ಎಲ್ಲರ ಜೊತೆಗೂ ಇರಲಿ ಅಂತ ಕೇಳಿಕೊಂಡು ಅವನ್ನ ಕರ್ಕೊಂಡು ಬಂದಿದ್ದೀವಿ. ದೇವರು ಒಳ್ಳೇದು ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲೇ ಅಣ್ಣಮ್ಮ ದೇವಸ್ಥಾನ ಇದ್ದರೂ ಪ್ರತಿ ವರ್ಷ ಒಂದು ಮಡ್ಲಕ್ಕಿ ಕೊಟ್ಟೇ ಕೊಡ್ತೀವಿ. ದೇವಸ್ಥಾನಕ್ಕೆ ಬರೋಕ್ಕೆ ಆಗದೇ ಇದ್ರೂ ರೋಡಲ್ಲಿ ಯಾರೇ ಇಟ್ಟರೂ ಅಲ್ಲಾದರೂ ಒಂದು ಸೀರೆ ಮಡ್ಲಕ್ಕಿ ಕೊಟ್ಟೇ ಕೊಡ್ತೀವಿ. ಸೊ ಈ ಸತಿ ಇವನ್ನ ಕರ್ಕೊಂಡು ಬಂದು ಮಡ್ಲಕ್ಕಿ ಕೊಡೋ ಭಾಗ್ಯ ನಮಗೆ ಬಂದಿದೆ. ಸೊ ಹಾಗಾಗಿ ಈ ದೇವಸ್ಥಾನ ನಾವು ತುಂಬ ನಂಬಿಕೆ.
ಮೊದಲು ಗ್ರಾಮ ದೇವತೆಯಾಗಿದ್ದು ಈಗ ನಗರ ದೇವತೆಯಾಗಿ ಬೆಳೆದಿರುವ ತಾಯಿ ಅಣ್ಣಮ್ಮ ಈ ಬೆಂದ ಕಾಳೂರಿಗೆ ಬರುವ ಕೋಟ್ಯಾಂತರ ಜನರನ್ನ ಸಲಹುತ್ತಿರುವ ತಾಯಿ ಅಣ್ಣಮ್ಮ ದೇವಿ ಈ ಸ್ಥಳದಲ್ಲಿ ನೆಲೆ ನಿಂತಿರುವುದರ ಹಿಂದೆ ಒಂದು ಐತಿಹ್ಯವಿದೆ. 10ನೇ ಶತಮಾನದಲ್ಲಿ ಮುನಿಸ್ವಾಮಣ್ಣ ಮತ್ತು ಅಣ್ಣಪ್ಪ ಎಂಬ ಸೋದರರು ಗಾಣಿಗ ವೃತ್ತಿಯನ್ನು ಮಾಡ್ತಿರ್ತಾರೆ. ಪ್ರತಿದಿನ ಊರೂರು ಅಲೆದು ಗಾಣದ ಎಣ್ಣೆಯನ್ನು ಮಾರಿ ಜೀವನ ಸಾಗಿಸ್ತಿರ್ತಾರೆ. ಒಂದು ದಿನ ಸೋದರರಿಬ್ಬರೂ ಎಣ್ಣೆ ಮಾರಲೆಂದು ತಮ್ಮದೇ ಜಮೀನು ಇರುವ ಹಾದಿಯಲ್ಲಿ ಹೋಗ್ತಿರ್ತಾರೆ. ಆಗ ನಾನು ಇಲ್ಲೇ ಇದ್ದೇನೆ, ನನ್ನನ್ನು ಕರ್ಕೊಂಡು ಹೋಗಿ ಎಂದು ಕೂಗುವ ಹೆಣ್ಣಿನ ಧ್ವನಿಯೊಂದು ಕೇಳುತ್ತೆ. ಆಗ ಸೋದರರು ಹೆದರಿ ಅಲ್ಲಿಂದ ಓಡಿ ಹೋಗ್ತಾರೆ. ಎಂದಿನಂತೆ ಮರುದಿನವೂ ಕೂಡ ಎಣ್ಣೆ ವ್ಯಾಪಾರಕ್ಕೆಂದು ಅದೇ ದಾರಿಯಲ್ಲಿ ಹೋಗುತ್ತಿರುವಾಗ ಮತ್ತೆ ಅದೇ ರೀತಿಯ ಹೆಣ್ಣಿನ ಆರ್ತನಾದವು ಕೇಳಿಸುತ್ತೆ. ಆಗ ಸೋದರರು ತಮ್ಮ ಜಮೀನು ಸೇರಿದಂತೆ ಎಲ್ಲ ಕಡೆ ಹುಡುಕ್ತಾರೆ. ಆಗ ಅಣ್ಣಮ್ಮ ಸೇರಿದಂತೆ ಸಪ್ತ ಮಾತೃಕೆಯರ 7 ವಿಗ್ರಹಗಳು ಅವರಿಗೆ ಸಿಗುತ್ತೆ. ಅದನ್ನು ತಂದು ಚಿಕ್ಕ ಗುಡಿಯನ್ನು ನಿರ್ಮಿಸಿ ಪೂಜೆ ಮಾಡ್ತಿರ್ತಾರೆ. ಇನ್ನು ಮುನಿಸ್ವಾಮಣ್ಣನವರ ಕಾಲಾನಂತರದಲ್ಲಿ ಮುನಿಸ್ವಾಮಣ್ಣ ಅವರ ಕುಟುಂಬಸ್ಥರು ಪೂಜಾ ಕೈಂಕರ್ಯಗಳನ್ನು ಮುಂದುವರಿಸಿಕೊಂಡು ಬರ್ತಿದ್ದಾರೆ. ನಗರ ದೇವತೆ ಶ್ರೀ ಅಣ್ಣಮ್ಮ ದೇವಿ ದೇವಸ್ಥಾನ ಬಹಳ ಪುರಾತನವಾದದ್ದು. ಸುಮಾರು 500-600 ವರ್ಷಗಳಿಂದ ದೇವಸ್ಥಾನ ಇದೆ ಅಂತ ನಮ್ಮೊಂದು ಮಾಹಿತಿ ಇದೆ. ನಮ್ಮ ಪೂರ್ವಜರಿಂದ ಬಂದಿರುವಂಥ ಒಂದು ಮಾಹಿತಿ. ಆದರೆ ಅದರಿಂದ ಇನ್ನು ಎಷ್ಟು ವರ್ಷ ಆಗಿರುತ್ತೋ ಅಂತ ಯಾರಿಗೂ ಕೂಡ ಒಂದು ನಿಖರವಾದ ಒಂದು ಐಡಿಯಾ ಇಲ್ಲ. ಆದರೆ ನಮಗೆ ಸಿಕ್ಕಿರೋ ಪ್ರಮುಖವಾದ ಒಂದು ಇದು ಪ್ರಕಾರ ಒಂದು 600 ವರ್ಷದ ಇತಿಹಾಸ ಇದೆ ಅಂತ ನಾವು ಅಂದ್ಕೊಬೋದು. ಆಗಲಿಂದ ಈವರೆಗೂ ನಾವು ಆ್ಯಕ್ಚುಲಿ ನಮ್ಮ ಮನೆತನದವರು ಈ ತಾಯಿ ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ನಮ್ಮ ಪೂರ್ವಜರದ ಪ್ರಕಾರ ಆ್ಯಕ್ಚುಲಿ 500-600 ವರ್ಷದಿಂದ ನಮ್ಮ ಕಾಯಕ ಬಂದ್ಬಿಟ್ಟು ನಾವು ಗಾಣಿಗರು, ಎಣ್ಣೆ ಮಾರುವಂಥ ಪ್ರತೀತಿ. ಆಗ ಒಂದು ಊರಿಂದ ಒಂದು ಊರಿಗೆ ಹೋಗಬೇಕಂದ್ರೆ 100 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕಾಗಿತ್ತು, 10-6 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕಾಗಿತ್ತು. ಇದೆಲ್ಲ ಕಾಡಿನ ಪ್ರದೇಶ ಆಗಿತ್ತು. ಹೀಗೆ ನಮ್ಮ ಹಿರಿಯರ ತಲೆ ಮೇಲೆ ಎಣ್ಣೆ ಹೊತ್ಕೊಂಡು ಮಾರ್ಕೊಂಡು ಬರಬೇಕಾದ್ರೆ ಈ ಪ್ರದೇಶದಲ್ಲಿ ಒಂದು ಆಕ್ರಂದನ ಕೇಳಿಸುತ್ತೆ, ಒಂದು ಆರ್ತನಾದ ಕೇಳಿಸುತ್ತೆ, ಒಂದು ಹೆಣ್ಣಿನ ಹಳು ಕೇಳಿಸುತ್ತೆ. ಆಗ ಅವರು ಹಿಂದೆ ತಿರುಗಿ ನೋಡ್ತಾರೆ, ಭಯಭೀತರಾಗಿ ಮತ್ತೆ ಹೊರಟೋಗ್ತಾರೆ. ಪ್ರತಿದಿನ ಮತ್ತೆ ಅವರು ಮಾರನೇ ದಿನ ಕೂಡ ಬಂದು ನೋಡಿದಾಗ ಇದೇ ರೀತಿ ಅವ್ರಿಗೆ ಆರ್ತನಾದ ಒಂದು ಕೇಳಿಸುತ್ತೆ, ನಾನು ಇಲ್ಲಿದ್ದೀನಿ ಅಂತ ಒಂದು ಹೆಣ್ಣಿನ ಧ್ವನಿ ಕೇಳಿಸುತ್ತೆ. ಆಗ ಅವ್ರು ಹಿಂದೆ ತಿರುಗಿ ನೋಡ್ತಾರೆ, ಮಣ್ಣಿನಲ್ಲಿ ಸಪ್ತಮಾತೃಕೆ ವಿಗ್ರಹ ಜೊತೆಯಲ್ಲಿ ಸುಬ್ರಹ್ಮಣ್ಯ ಮತ್ತು ಕಾಲಭೈರವೇಶ್ವರ ವಿಗ್ರಹನ ಸಿಗತ್ತೆ ಅವ್ರಿಗೆ. ಅದನ್ನು ತಂದು ಅವರು ಪ್ರತಿಷ್ಠಾಪಿಸಿ ಪೂಜೆ ಮಾಡಿಕೊಂಡು ದಿನ ಎಣ್ಣೆ ಹಚ್ಚಿ ಹೋಗ್ತಾರೆ, ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಆಗ ಒಂದು ಚಪ್ರ ಚಾವಡಿಯಿಂದ ಪೂಜೆ ಮಾಡ್ಕೊಂಡು ಬರ್ತಾರೆ. ನಂತರ ಒಂದು ಬೆಳವಣಿಗೆ ಆಗ್ತಾ ಆಗ್ತಾ ಈ ದೇವಸ್ಥಾನ ನಾವು ಕಟ್ಟಿಸ್ಕೊಂಡು ಬಂದಿದ್ದೀವಿ. ಹಿಂದೆ ಬೆಂಗಳೂರು ಸಣ್ಣ ಗ್ರಾಮವೂ ಆಗಿದ್ದಾಗ ಈ ದೇವಾಲಯದಲ್ಲಿ ನೆಲೆಗೊಂಡು ಗ್ರಾಮ ದೇವತೆ ಎಂತಲೇ ಕರೆಸಿಕೊಳ್ಳುತ್ತಿದ್ದಳು ತಾಯಿ ಅಣ್ಣಮ್ಮ ದೇವಿ. ಬೆಂಗಳೂರು ಬೆಳೆದಂತೆ ತಾಯಿ ಅಣ್ಣಮ್ಮ ಈಗ ನಗರ ದೇವತೆಯಾಗಿ ಆರಾಧಿಸಲ್ಪಡ್ತಿದ್ದಾಳೆ. ಈ ದೇವಿಯ ಭಕ್ತರು ಕರ್ನಾಟಕದಲ್ಲಷ್ಟೇ ಅಲ್ಲದೆ ಹೊರ ರಾಜ್ಯಗಳಿಂದಲೂ ಬಂದು ತಮ್ಮ ತಮ್ಮ ಇಷ್ಟಾರ್ಥಗಳಿಗೆ ಹರಕೆ ಮಾಡಿಕೊಂಡು ಹೋಗ್ತಾರೆ. ಈ ದೇಗುಲದ ಮತ್ತೊಂದು ವಿಶೇಷವೆಂದರೆ ಬಿಸಿಲು ಮಾರಮ್ಮ ದೇವಿ. ಹೌದು, ಸಪ್ತಮಾತೃಕೆಯರಲ್ಲಿ ಮಾರಮ್ಮ ದೇವಿಯೂ ಒಬ್ಬಳಾಗಿದ್ದು ಈಕೆಗೆ ಮಕ್ಕಳೆಂದರೆ ಎಲ್ಲಿಲ್ಲದ ಪ್ರೀತಿ. ಮಕ್ಕಳಿಗೆ ಮೈಯಲ್ಲಿ ಅಮ್ಮ ಆದರೆ, ಮೈ ಉರಿ ಬಂದರೆ, ಮತ್ತಾವುದೇ ಅನಾರೋಗ್ಯದ ಸಮಸ್ಯೆ ಇದ್ದರೆ ಈ ದೇವಾಲಯದ ಮುಂಭಾಗದಲ್ಲಿರುವ ಬಿಸಿಲು ಮಾರಮ್ಮ ದೇವಿಗೆ ಉಪ್ಪು, ಮೆಣಸು ಮತ್ತು ಮೊಸರನ್ನು ಹಾಕುವುದರಿಂದ ನಮ್ಮಲ್ಲಿರುವ ಕಷ್ಟ, ನೋವು, ಸಂಕಟಗಳು ದೂರವಾಗುತ್ತವೆ ಎಂಬುದು ಭಕ್ತರ ನಂಬಿಕೆಯಾಗಿದೆ. ನಾನು 35-40 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀನಿ. ನಾನು ಕೆಲಸಕ್ಕೆ ಹೋಗ್ತಾ ಇದ್ದೆ, ಆವಾಗೂ ಬೆಳಗ್ಗೆ ಬೇಗ ಬಂದು ಇಲ್ಲಿ ಪೂಜೆ ಮಾಡಿಕೊಂಡು ಹೋಗ್ತಾ ಇದ್ದೆ. ದೇವರು ಇಲ್ಲಿ ಕಲ್ಲಿನ ರೂಪದಲ್ಲಿದ್ದಾಳೆ ಅಮ್ಮ. ಕೆಂಪೇಗೌಡರದ್ದು ಮನೆ ದೇವರಂತೆ ಇದು ಅಂತ ಹೇಳ್ತಾರೆ, ನನಗೆ ಅದ್ರ ಬಗ್ಗೆ ಇಲ್ಲ. ಆದರೆ ಇಲ್ಲಿ ಬಂದು ಏನೇ ಕಷ್ಟ ಹೇಳ್ಕೊಂಡ್ರು ನನಗೆ ಕಂಪ್ಲೀಟ್ ಆಗಿದೆ. ಆವಾಗಿಂದ ನಾನು ಉಪ್ಪು, ಮೆಣಸು, ಮೊಸರು ಎಲ್ಲ ಹಾಕ್ತೀವಿ. ಉಪ್ಪು ಹೆಂಗೆ ಕರಗುತ್ತೆ ಅದೇ ಥರ ನಮ್ಮ ಕಷ್ಟ ಎಲ್ಲ ಕರಗುತ್ತೆ. ನಮ್ಮಲ್ಲಿರೋ ಖಾರ ಅಂದರೆ ಸಂಕಟ, ನೋವು, ಮೆಣಸು ಹಾಕೋದ್ರ ಮೂಲಕ ಅದು ಈಕ್ವಲ್ ಆಗುತ್ತೆ ಅಂತಲೂ ಹೇಳ್ತಾರೆ. ಮೊಸರು ಇರೋದು ಹುಳಿ ಮನಸ್ಸುಗಳು, ಹುಳಿ ಇದು ಕಷ್ಟಗಳು, ಅದನ್ನೆಲ್ಲ ಪರಿಹಾರ ಮಾಡ್ತಾಳೆ ಅಮ್ಮ ಅಂತ. ಇವತ್ತೂ ನಾನು ಯಾವ ಕಾರಣಕ್ಕೆ ಬಂದಿದ್ದೀನಿ ಅಂದರೆ, ನಾನು ಯಾವುದೋ ಒಂದು ಮನೆ ಬಾಡಿಗೆಗೆ ಬರೆದಿರೋ ಒದ್ದಾಡ್ತಾ ಇದ್ದೆ. ಅವರು ಸೆಟಲ್ಮೆಂಟ್ ಆಗಿದೆ, 2ದಿನ ಆಯಿತು ನಾನು ಮೀಸಲು ಎತ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ ಅಂತ. ನಿನ್ನೆ ಸೆಟ್ಲ್ ಆಗೋಯ್ತು, ಒಂದೇ ಒಂದು ನೈಟ್ ಮಲ್ಕೊಂಡು ಎದ್ದೇಳೋ ಅಷ್ಟರಲ್ಲಿ. ಅದರಿಂದ ಇವತ್ತು ಪೂಜೆ ಮಾಡಿಸ್ಕೊಂಡು ಮಂಗಳವಾರ ಹೋಗೋಣ ಅಂತ ಬಂದಿದ್ದೆ.
ಸಪ್ತ ಮಾತೃಕೆಯರಲ್ಲಿ ಮಾರಮ್ಮ ಕೂಡ ಒಬ್ಬರು. ಮಾರಮ್ಮ ಏನಂದರೆ ಅಮ್ಮ ಭಾಳ ಒಂದು ಇವಾಗ ಮಕ್ಕಳಿಗೆ ಅಮ್ಮ ಬರುತ್ತೆ ಅಥವಾ ಒಂದು ಬೇಸಿಗೆಯಲ್ಲಿ ತುಂಬ ಇದು ಉರಿ ಥರ ಕಾಯಿಲೆ ಬರುತ್ತೆ, ಅದಕ್ಕೆಲ್ಲನೂ ಆ ಅಮ್ಮನಿಗೆ ತಂಪು ಮಾಡಿದ್ರೆ ಅವರು ದೇಹ ಕೂಡ ತಂಪಾಗಿರುತ್ತೆ ಅಂತ ಒಂದು ಅವತ್ತಿಂದ ನಡ್ಕೊಂಬಂದಿರೋದು. ಮತ್ತು ಹಾಗೆ ಎಷ್ಟೊಂದು ಬದಲಾವಣೆಗಳು ಆಗಿದೆ ಎಷ್ಟೊಂದು ಜನಕ್ಕೆ. ಆದ್ದರಿಂದ ಆ ಬಿಸಿಲು ಮಾರಮ್ಮ ಅಂತ ಕರೀತಾರೆ ಆ ತಾಯಿಗೆ. ಬಿಸಿಲು ಮಾರಮ್ಮನಿಗೆ ಮೊಸರು ಮೆಣಸು ಹಾಕಿದ್ರೆ ಆ ಒಂದು ಪಾಸಿಟಿವ್ ಎನರ್ಜಿಯಿಂದ ಅವರಿಗೆ ಒಂದು ಮೊಸರು, ಯಾಕಂದರೆ ಮೊಸರು ಮತ್ತು ಮೆಣಸು ಅರ್ಶಿನ ಬೇವಿನ ಸೊಪ್ಪು ಎಲ್ಲ ಆ್ಯಂಟಿಸೆಪ್ಟಿಕ್ ಎಲ್ಲ ಕೂಡ ಇದು ವೈಜ್ಞಾನಿಕವಾಗಿ ಕೂಡ ಪ್ರೂವ್ ಆಗಿದೆ ಅದು. ಆದ್ದರಿಂದ ಆ ಒಂದು ಕ್ರಿಯಾತ್ಮಕ ಶಕ್ತಿ ಅವರು ಒಳಗಡೆ ಪವರ್ ಹೇಳಿಕೊಂಡು ಅವರು ಇದ್ದಿದ್ದ ಕಾಯಿಲೆ ಎಲ್ಲ ಹೊರಟೋಗುತ್ತೆ ಅನ್ನೋದು ಗೊತ್ತಿತ್ತು. ಆದ್ದರಿಂದ ಬಿಸಿಲು ಮಾರಮ್ಮನಿಗೆ ಮೊಸರು ಹಾಕೋದು, ಹಾಕಿ ನಂತರ ಈ ತಾಯಿ ದರ್ಶನ ಮಾಡಬೇಕು ಅನ್ನೋದು ಒಂದು ನಡ್ಕೊಂಬಂದಿರೋ ವಾಡಿಕೆ. ಹೇಳಿ ಕೇಳಿ ಮೊದಲೇ ನಗರ ದೇವತೆಯಾದ ಅಣ್ಣಮ್ಮನಿಗೆ ಮಕ್ಕಳೆಂದರೆ ಎಲ್ಲಿಲ್ಲದ ಪ್ರೀತಿ. ಈ ಕಾರಣಕ್ಕೆ ಅನಾರೋಗ್ಯದಿಂದ ಬಳಲುತ್ತಿರುವ ಮಕ್ಕಳನ್ನು ಇಲ್ಲಿಗೆ ಕರೆತಂದು ತಾಯಿತ ಕಟ್ಟಿಸುವುದರಿಂದ ಮಕ್ಕಳಿಗಿರುವ ಅನಾರೋಗ್ಯದ ಸಮಸ್ಯೆಯೂ ದೂರವಾಗುತ್ತೆ. ಇನ್ನು ಮಕ್ಕಳಿಲ್ಲದ ದಂಪತಿಗಳು ಹಾಗೂ ನಾನಾ ರೀತಿಯ ಸಮಸ್ಯೆಯಿಂದ ಬಳಲುತ್ತಿರುವವರು ಈ ದೇವಿಗೆ ಕುರಿ ಕೋಳಿಯನ್ನು ಬಿಡುತ್ತೇನೆಂದು ಹರಕೆ ಕಟ್ಕೊಂಡ್ರೆ ಅವರಿಗಿರುವ ಎಲ್ಲ ಕಷ್ಟಗಳು ದೂರವಾಗುತ್ತವೆ. ಹಾಗೆ ಸಮಸ್ಯೆಯಿಂದ ಮುಕ್ತಿ ಹೊಂದಿದವರು ಜೀವಂತ ಕುರಿ ಕೋಳಿಗಳನ್ನು ತಂದು ಒಪ್ಪಿಸುವುದು ಇಲ್ಲಿನ ಭಕ್ತರ ವಾಡಿಕೆಯಾಗಿದೆ. ಇಲ್ಲ ಅದು ಹರಕೆ ಇರುತ್ತೆ, ಕೆಲವರು ತುಂಬ ಅಂದರೆ ತುಂಬ ಡೇಂಜರಸ್ ಸಿಚುವೇಶನ್ ಇರ್ತಾರೆ, ಕಾಯಿಲೆ ಬಿದ್ದಿರ್ತಾರೆ, ಅವ್ರಿಗೆ ಏನು ಮನೆಯವರು ಹರಕೆ ಮಾಡ್ಕೊತಾರೆ, ಅವ್ರ ಜೀವಕ್ಕೆ ಜೀವಕ್ಕಾಗಿ ಒಂದು ಕೋಳಿನ ನೀವಾಳಿಸಿ ಬರ್ತೇವೆ ನಿಮಗೆ ಅಂತ. ಅದು ಕೋಳಿನ ಬಂದು ದೇವಿಗೆ ನೀವಾಳಿಸಿ ಹೋಗ್ತಾರೆ ಅಷ್ಟೇ. ಆದರೆ ಕೋಳಿ ಕುಯ್ಯೋದು ಕುರಿ ಕುಯ್ಯೋಂಥ ಪದ್ಧತಿ ನಮ್ಮಲ್ಲಿ ಮುಂಚೆನೇ ನಿಂತೋಗಿದೆ. ಆ ಥರ ಯಾವುದೋ ಒಂದು ಪ್ರಾಣಿ ಹಿಂಸೆ ಮಾಡೋವಂಥ ವಾಡಿಕೆಯನ್ನು ಮಾಡ್ಕೊಂಡು ಬಂದಿಲ್ಲ ಇವತ್ತು. ಹಾಗೂ ಈ ದೇವಿಯ ಪವಾಡ ಏನಂದರೆ ಯಾರೇ ಭಕ್ತರ ಭಕ್ತಾಧೀನರಾಗಲಿ ದೇವಿ ಅಂತ ಬಂದು ಕೇಳಿದರೆ ಖಂಡಿತ ದೇವಿ ಅವರ ಆಸೆ ಅವರ ಒಂದು ಬೇಡಿಕೆಯನ್ನು ಈಡೇರಿಸಿ ಅವರ ಹರಕೆಯನ್ನು ತೀರಿಸುವಂಥ ಒಂದು ಪ್ರತೀತಿ ಇದೆ. ಆ ಥರ ಬಹಳಷ್ಟು ಉದಾಹರಣೆ ಇದೆ. ಸಾವಿರಾರು ಜನ ಲಕ್ಷಾಂತರ ಜನದ ಜೀವನ ತಾಯಿ ಬದಲಾಯಿಸಿದ್ರು. ಏನೂ ಇಲ್ಲ, ತಾಯಿಗೆ ಬಂದು ಒಂದು ಅಭಿಷೇಕ ಮಾಡ್ತೀರಿ, ಇಲ್ಲ ಒಂದು ಉಡಿ ತುಂಬ್ತೀರಿ, ಇಲ್ಲ ಒಂದು ಅವ್ರ ಕೈಯಲ್ಲಾದ ಏನೋ ಒಂದು ಮನಸ್ಸು ಇತ್ತು, ಯಾವ ಒಂದು ಅವರ ಇದ್ರ ಪ್ರಕಾರ ಅವರ ಏನೊಂದು ಬೇಡಿಕೆಯ ಪ್ರಕಾರ ಹರಕೆಯ ಪ್ರಕಾರ ಒಂದು ದೇವಿಗೆ ಹರಕೆ ತೀರಿಸ್ತೀನಿ ಅಂತ ಬಂದರೆ ಉಪ್ಪು ಮೆಣಸು ಮೊಸರು ಹಾಕಿ ನಿನಗೆ ಅಭಿಷೇಕ ಮಾಡಿಸ್ತೀನಿ ಅಂತ ಬೇಡ್ಕೊಂಡೋದ್ರೆ ಸಾಕು, ತಾಯಿ ಎಲ್ಲರಿಗೂ ಕೂಡ ಇಷ್ಟಾರ್ಥನ ಈಡೇರಿಸುವಂಥ ಶಕ್ತಿ ಇರುವಂಥ ದೇವಿ. ಸರ್ವ ಸಂಪನ್ನೆಯಾದ ನಗರ ದೇವತೆಯೂ ಆದ ತಾಯಿ ಅಣ್ಣಮ್ಮ ವರ್ಷದ 365 ದಿನಗಳಲ್ಲೂ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುವ ಕಾರ್ಯದಲ್ಲಿ ನಿರತಳಾಗಿದ್ದಾಳೆ. ಇನ್ನು ಈ ದೇವಾಲಯದಲ್ಲಿ ತಾಯಿ ಅಣ್ಣಮ್ಮನ 26 ಕಂಚಿನ ಉತ್ಸವ ಮೂರ್ತಿಯ ಪ್ರತಿಮೆಗಳಿವೆ. ಭಕ್ತರು ರಾಜ್ಯದ ನಾನಾ ಭಾಗಗಳಿಗೆ ತಾಯಿಯ ಕಂಚಿನ ಪ್ರತಿಮೆಯನ್ನು ತೆಗೆದುಕೊಂಡು ಹೋಗಿ ಪ್ರತಿಷ್ಠಾಪಿಸಿ ಆರಾಧಿಸಿ 3 ದಿನದ ನಂತರ ತಾಯಿಯನ್ನು ಸ್ವಸ್ಥಾನಕ್ಕೆ ಕಳುಹಿಸಿಕೊಡುವ ಪದ್ಧತಿಯನ್ನು ನೆರವೇರಿಸಿಕೊಂಡು ಬರ್ತಾ ಇದೆ ಇಲ್ಲಿನ ಭಕ್ತವೃಂದ. ಸೊ ಆಗಿಂದ ಈವರೆಗೂ ಅಷ್ಟನೇ ದೇವಿ ಎಲ್ಲರ ಮನದಿಷ್ಟಾರ್ಥವನ್ನು ಈಡೇರಿಸಿಕೊಂಡು ಎಲ್ಲರನ್ನ ಕಾಪಾಡಿಕೊಂಡು ಬೆಂಗಳೂರನ್ನ ರಕ್ಷಿಸಿಕೊಂಡು ಬರ್ತಾ ಇದ್ದಾಳೆ. ಹಳೆ ಬೆಂಗಳೂರಿನ ಪ್ರಾಂತ್ಯದಲ್ಲಿ ನೀವು ನೋಡ್ಬೋದು ಕೆಂಪೇಗೌಡರು ಇದನ್ನು ಹಳೆ ಬೆಂಗಳೂರು ಪ್ರಾಂತ್ಯ ಅಂತ ಹೇಳಿದ್ರು. ಇದರಲ್ಲಿ ಇವತ್ತರೂ ಕೂಡ ಒಂದು ಫ್ಲಡ್ ಬಂದಿಲ್ಲ, ಎಷ್ಟೇ ಮಳೆ ಆಗಲಿ ಎಷ್ಟೇ ಒಂದು ಬಿರುಗಾಳಿ ಬಂದು ಇವತ್ತರೂ ಕೂಡ ಇಲ್ಲಿ ತುಂಬ ನೀರು ತುಂಬಿಕೊಂತು ಇಲ್ಲೆಲ್ಲ ಮನೆಗೆ ನೀರು ತುಂಬಿತು ಅಂತ ಏನಿಲ್ಲ. ಯಾಕಂದರೆ ಬೆಂಗಳೂರಿನ ಕಾಯ್ತಾ ಇರೋದು ಅಣ್ಣನ ತಾಯಿ. ಆ ದೇವಿಯ ಒಂದು ಪವಾಡದಿಂದ ಇವತ್ತು ಬೆಂಗಳೂರು ಎಲ್ಲ ವಿದ್ಯುತ್ತಲ್ಲೂ ಕೂಡ ಒಂದು ಸುರಕ್ಷಿತವಾಗಿದೆ ಅಂದರೆ ಆ ತಾಯಿನೇ ಕಾರಣ ಅಂತ ಹೇಳ್ಬೋದು. ವೀಕ್ಷಕರೇ, ಸಪ್ತ ಮಾತೃಕೆಯರೊಂದಿಗೆ ನೆಲೆಗೊಂಡಿರುವ ತಾಯಿ ಅಣ್ಣಮ್ಮನ ದೇವಾಲಯ ಇರೋದಾದರೂ ಎಲ್ಲಿ ಅಂತ ನೋಡೋದಾದರೆ ಬೆಂಗಳೂರಿನ ಹೃದಯ ಭಾಗ ಅಂತ ಕರೆಯೋ ಮೆಜೆಸ್ಟಿಕ್ನ ಬಳಿ ಇರುವ ಗಾಂಧಿನಗರದಲ್ಲಿ ತಾಯಿ ಅಣ್ಣಮ್ಮ ದೇವಿಯು ನೆಲೆಸಿ ಬರುವ ಭಕ್ತರನ್ನು ಉದ್ಧರಿಸುತ್ತಿದ್ದಾಳೆ.